ಚನ್ನಪಟ್ಟಣ ಉಪಚುನಾವಣೆಗೆ ಕಾಂಗ್ರೆಸ್ ಕಸರತ್ತು ಮಾಡ್ತಾ ಇದೆ. ಮೈತ್ರಿ ಅಭ್ಯರ್ಥಿಗಳಿಗೆ ಶಾಕ್ ನೀಡ್ತಾರ, ಟ್ರಬಲ್ ಶೂಟರ್ ಅನ್ನುವಂಥ ಪ್ರಶ್ನೆ ಬಲವಾಗ್ತಾ ಇದೆ. ಎದುರಾಳಿ ವಿರುದ್ಧ ಕುಟುಂಬಸ್ಥರನ್ನೇ ಕಣಕ್ಕಿಳಿಸ್ತಾರಾ, ಏನು ಪ್ಲಾನ್ ಮಾಡ್ಕೊಂಡಿದ್ದಾರೆ? ಮೈತ್ರಿ ಅಭ್ಯರ್ಥಿಯಾಗಿ ಬಹುತೇಕ ಸಿ ಪಿ ಯೋಗೇಶ್ವರ್ ಫಿಕ್ಸು ಅನ್ನುವಂಥ ಚರ್ಚೆ ಇದೆ. ಯೋಗೇಶ್ವರ್ ವಿರುದ್ಧ ಪುತ್ರಿ ನಿಶಾ ಅವರನ್ನು ಕಣಕ್ಕಿಳಿಸುತ್ತೆ ಕಾಂಗ್ರೆಸ್ ಅನ್ನುವಂಥದ್ದು ಈಗಿರುವಂಥ ಒಂದು ಪ್ರಶ್ನೆ. ಪಕ್ಷೇತರ ಅಭ್ಯರ್ಥಿಯಾಗಿ ಅಖಾಡಕ್ಕಿಳಿಸೋಕೆ ಪ್ಲಾನ್ ನಡೆದಿದೆಯಂತೆ. ಕಾಂಗ್ರೆಸ್ಗೆ ಸೇರೋಕೆ ತುದಿಗಾಲಲ್ಲಿ ನಿಂತಿದ್ದಾರೆ ನಿಶಾ. ಹಾಗಾಗಿ ತಂದೆಯ ವಿರುದ್ಧ ಮಗಳನ್ನೇ ನಿಲ್ಲಿಸಬೇಕು ಅನ್ನೋದೊಂದು ಪ್ಲಾನನ್ನು ಮಾಡ್ಕೊಳ್ಳಲಾಗಿದೆಯಂತೆ. ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಅವ್ರು ಟಿಕೆಟ್ ಆಕಾಂಕ್ಷಿ ಆಗಿದ್ರು, ಜೊತೆಗೆ ನಾನು ಕಾಂಗ್ರೆಸ್ಸಿಗೆ ಸೇರ್ಪಡೆ ಆಗ್ತೀನಿ ಅಂತ ಹೇಳಿದರು. ಬಟ್ ಆಗ ಡಿ ಕೆ ಶಿ ಅವರೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ತಂದೆ ಮಗಳನ್ನು ದೂರ ಮಾಡಿದ ಬೇಡ ಯಾಕೆ ಅಂತ ಅವರೇ ಹೇಳಿದರು. ಬಟ್ ಈಗ ಬದಲಾದಂಥ ಸನ್ನಿವೇಶದಲ್ಲಿ ನಿಶಾ ಅವರು ಕೂಡ ನಾನು ಅಖಾಡಕ್ಕೆ ಇಳಿಯೋದಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ತಾ ಇದ್ದಾರಂತೆ. ಹಾಗಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲುವಂಥ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಮೈತ್ರಿ ಅಭ್ಯರ್ಥಿಯಾಗಿ ಯೋಗೇಶ್ವರ್ ಅವರೇ ಫಿಕ್ಸು ಅನ್ನುವಂಥ ಚರ್ಚೆ ಕೂಡ ಇದೆ. ನಿನ್ನೆ ಎಲ್ಲ ಡಿ ಕೆ ಶಿವಕುಮಾರ್ ಅವರು ಕ್ಷೇತ್ರದಲ್ಲಿ ಬಹಳಷ್ಟು ಓಡಾಡಿದರು, ಮತ್ತು ಮಧ್ಯಾಹ್ನದವರೆಗೂ ಡಿ ಕೆ ಶಿ ಅವರೇ ಎಲೆಕ್ಷನ್ಗೆ ನಿಂತ್ಕೊಳ್ತಾರೆ ಅನ್ನುವಷ್ಟು ಮಟ್ಟಿಗೆ ಚರ್ಚೆಗಳಾಗ್ತಾ ಇತ್ತು. ಬಟ್ ಮಧ್ಯಾಹ್ನದ ನಂತರ ಯಾರೇ ನಿಂತ್ಕೊಂಡ್ರು ನಾನೇ ನಿಂತಿದ್ದೀನಿ ಅಂದ್ಕೊಂಡು ಓಟ್ ಹಾಕಿ ಅಂತ ಒಂದು ಮಾತನ್ನು ಹೇಳಿದರು. ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು. ಹಾಗಿದ್ರೆ ಡಿ ಕೆ ಶಿ ನಿಲ್ಲಲ್ವಾ, ಬೇರೆ ಇನ್ಯಾರನ್ನು ನಿಲ್ಲಿಸ್ತಾರೆ ಅಂತ ಮೊದಲಿಗೆ ಡಿ ಕೆ ಸುರೇಶ್ ಅವರ ಮೇಲೆ ಒತ್ತಡ ಇತ್ತು, ಚನ್ನಪಟ್ಟಣದಿಂದ ನೀವೇ ನಿಂತ್ಕೋಬೇಕು ಅಂತ. ಬಟ್ ಡಿ ಕೆ ಸುರೇಶ್ ಅವರು ಸುಧಾರಿಸ್ಕೊಳ್ತಿದ್ದೀನಪ್ಪ, ಈಗಿನೂ ಸೋತಿದ್ದೀನಿ ಬೇಡ ಅಂತ ಹೇಳಿದರು ಅಂತ ಹೇಳಲಾಗ್ತಾ ಇತ್ತು. ಸೊ ಹಾಗಾಗಿ ಏನು ಸ್ಟ್ರಾಟಜಿಯನ್ನು ಕಾಂಗ್ರೆಸ್ ಸದ್ಯಕ್ಕೆ ಮಾಡ್ತಾ ಇದೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಒಂದು, ತಂದೆಯ ವಿರುದ್ಧ ಮಗಳನ್ನೇ ನಿಶಾ ಅವರನ್ನೇ ಕಣಕ್ಕೆ ಇಳಿಸೋದು, ಇನ್ನೊಂದು ಯಾರಾದರೂ ಪ್ರಬಲ ವ್ಯಕ್ತಿಯನ್ನು ಅಲ್ಲಿ ನಿಲ್ಲಿಸೋದು. ಹಾಗಾಗಿ ಮೈತ್ರಿ ಅಭ್ಯರ್ಥಿಯನ್ನು ಸೋಲಿಸಲೇಬೇಕು ಅನ್ನುವಂಥ ಒಂದು ರಿವೆಂಜನ್ನು ತೀರಿಸ್ಕೊಳ್ಬೇಕು ಅನ್ನುವಂಥ ನಿಲುವನ್ನು ಕಾಂಗ್ರೆಸ್ನಲ್ಲಿ ಪ್ರಮುಖವಾಗಿ ಡಿ ಸಿ ಎಂ ಹೊಂದಿದ್ದಾರೆ. ಹಾಗಾಗಿ ಯಾರನ್ನ ನಿಲ್ಲಿಸ್ತಾರೆ ಅನ್ನೋದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಡಿ ಸಿ ಎಂ ಅವರ ಲೆಕ್ಕಾಚಾರ ಏನು, ಏನು ಸ್ಟ್ರಾಟಜಿ ಮಾಡ್ಕೊಂಡಿದ್ದಾರೆ, ಅದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ, ಇದನ್ನು ಕಾದು ನೋಡಬೇಕಿದೆ.